ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ನಮಸ್ಕಾರ ಸ್ನೇಹಿತರೆ ದ್ವಿದಳ ಧಾನ್ಯ ಮತ್ತು ತರಕಾರಿಗಳ ಕೀಟಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಇವತ್ತಿನ ದಿನ ನಮ್ಮ ಅವರೇ ಬರುವಂಥ ಬರುವಂತ ಒಂದು ಕೀಟಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಅವರೇ ಉತ್ತರದಲ್ಲಿ ಉತ್ತರ ಕರ್ನಾಟಕದಲ್ಲಿ ಅಷ್ಟೇನು ಪ್ರಚಲಿತವಲ್ಲದಿದ್ದರು ಇತ್ತೀಚಿನ ದಿನಗಳಲ್ಲಿ ಮೆಲ್ಲಿಗೆ ಏಕೆಂದರೆ ಬೆಂಗಳೂರಿನಲ್ಲಿ ಬಂದು ಅಥವಾ ಮೈಸೂರಿನಲ್ಲಿ ಬಂದು ಇಲ್ಲಿ ಅದರ ಅವರೆಯ ಸೊಗಡನ್ನು ತಿಂದು ಅಥವಾ ನಮ್ಮ ಏನು ಸಂಕ್ರಾಂತಿ ಸಂಬ ಸಂಭ್ರಮದಲ್ಲಿ ಬಸವನಗುಡಿ ಅಥವಾ ಗಾಂಧಿನಗರ ಗಾಂಧಿ ಮಾರ್ಕೆಟ್ನಲ್ಲಿ ಗಾಂಧಿ ಬಜಾರ್ನಲ್ಲಿ ಈ ಅವರೇಕಾಯಿ ಮೇಳ ಅವರೇಕಾಯಿಯ ಜಾತ್ರೆಯನ್ನು ನೋಡಿಕೊಂಡು ಹೋಗಿ ಅದರಿಂದ ಪ್ರೇರೇಪಿತರಾಗಿ ಇದನ್ನು ಕೂಡ ಈಗಾಗಲೇ ಮೊದಲು ಬರೇ ತ ತುಮಕೂರಿನಿಂದ ಕೆಳಗಷ್ಟೇ ಇತ್ತು ಇವತ್ತಿನ ದಿನಗಳಲ್ಲಿ ದುರ್ಗದವರೆಗೂ ಕೂಡ ಇದು ಭಾಳ ವ್ಯಾಪಕವಾಗಿ ಪಸರಿಸ್ಕೊಂಡಿದೆ ಅದೇ ರೀತಿ ಅಲ್ಲಿಂದ ಮೇಲಕ್ಕೆ ಈಗಾಗಲೇ ಧಾರವಾಡ ಅಥವಾ ಬಾಗಲಕೋಟೆ ಈ ಭಾಗದಲ್ಲೂ ಸಹ ಅವರೇಕಾಯಿಗೆ ಭಾಳಷ್ಟು ಬೇಡಿಕೆ ಬರ್ತಾ ಇದೆ ಅದರ ಜೊತೆಗೆ ಹಿಂದೆಲ್ಲ ಏನಿತ್ತು ಈ ಸೊಗಡಿರುವಂಥ ಅವರೆಕಾಯಿ ಭಾಳ ವ್ಯಾಪಕವಾಗಿತ್ತು ಮತ್ತು ಅದನ್ನು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಬಿತ್ತಿ ಜನವರಿ ಫೆಬ್ರವರಿನಲ್ಲಿ ಸಂಕ್ರಾಂತಿಗೆ ಕೇಳುವಂಥ ಒಂದು ಪರಿಪಾಠ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂಥ ಈ ಆ ಕಾಲಮಾನಕ್ಕೆ ಬಿತ್ತಬೇಕಾದಂಥ ತಳಿಗಳಿಲ್ಲ ಈಗ ವರ್ಷ ಪೂರ್ತಿ ಬಿತ್ತುವಂಥ ತಳಿಗಳು ಬಂದಿರೋದರಿಂದ ಎಲ್ಲರೂ ಕೂಡ ಬಿತ್ತುತ್ತಾ ಇದ್ದಾರೆ ಆದರೆ ಎಲ್ಲ ತಳಿಗಳಲ್ಲೂ ಈ ಸೊಗಡು ಇರೋದಿಲ್ಲ ಯಾಕೆ ಅಂದರೆ ಆ ಆ ಒಂದು ಹಿಮ ಬಿದ್ದ ಚಳಿಯ ವಾತಾವರಣ ಭಾಳ ಬೇಕು ಅಂತೇಳಿ ಕೆಲವು ತಜ್ಞರು ಹೇಳ್ತಾರೆ ಅದನ್ನು ಉಳಿದು ಈ ಸೊಗುಡಿಲ್ದೇ ಇರುವಂಥ ವೆರೈಟಿಗಳನ್ನು ವರ್ಷದ ಎಸ್ ಎಲ್ಲ ಕಾಲಮಾನದಲ್ಲೂ ಕೂಡ ಬಿತ್ಬೋದು ಹಾಗಾಗಿ ವರ್ಷವಿಡೀ ನಾವು ಇಂದು ಅವರೇನ ತಿಳ್ಬೋದು ಆದರೆ ಈ ನಮ್ಮ ಅವರೆಗೆ ಬರುವಂಥ ಕೀಟಗಳ ಯಾವ್ಯಾವು ಅಂತ ಪ್ರಮುಖವಾಗಿ ನೋಡ್ಕೋತಾ ಹೋದೆ ಇದು ಕೂಡ ಬಲವಾರು ಕೀಟಗಳ ದಾಳಿಗೆ ಒಳಗಾಗುವಂಥ ಒಂದು ಸಸ್ಯ ಅದರಲ್ಲೂ ನನಗಾಗಲೇ ನಮ್ಮ ತಿಂಗಳ ಹುರುಳಿನಲ್ಲಿ ಕಲ್ತಂಗೆ ಕಾಂಡದ ನೋಣವು ಕೂಡ ನಮ್ಮ ಅವರೆಗೂ ಕೂಡ ಭಾಳ ತೊಂದರೆಯನ್ನು ಮಾಡುತ್ತೆ ಅತ್ಯಂತ ನಿಕೃಷ್ಟ ಕೀಟ ಅಂತಂದ್ರೆ ನಮ್ಮ ಸುರಂಗಮಾರಿ ಅಥವಾ ರಂಗೋಲಿ ಹುಳ ಅದನ್ನು ಬಿಟ್ಟರೆ ಏನು ವರ್ಷ ಪೂರ್ತಿ ನಾವು ಯಾವಾಗ ಕಂಡ್ರೂ ಕೂಡ ಭಾಳಷ್ಟು ತೊಂದರೆ ಕೊಡುವಂಥ ಕೀಟ ಅಂದರೆ ನಮಗೆ ಏನು ಏಕೆಂದರೆ ಬಹುತೇಕ ಸಂದರ್ಭಗಳಲ್ಲಿ ಈ ಈ ಏನು ಮತ್ತು ಅವರೆ ಚಳಿಗಾಲದಲ್ಲಿ ಒಂದುಗೂಡೋದ್ರಿಂದ ಇದರ ಏನಿನ ಹಾವಳಿ ಭಾಳಷ್ಟು ಇರುತ್ತೆ ಅದಲ್ಲದೆ ಸಹ ನಮ್ಮ ಬಿಳಿ ನೋಣವು ಕೂಡ ಏಕೆಂದರೆ ಚಳಿಗಾಲ ಹರಬ್ಬ ಹಾಕ್ತಿದ್ದಂಗೆ ಇದು ಎಲೆಗಳು ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ಕೊತವೆ ಹೂ ಬರ್ತದೆ ಅಂಥ ಸಂದರ್ಭಗಳಲ್ಲಿ ಎಲೆಗಳ ಕೆಳಗೆ ಇವು ಭಾಳ ವ್ಯಾಪಕವಾಗಿ ಅಭಿವೃದ್ಧಿಯನ್ನು ಹೊಂದುತ್ತವೆ ಮತ್ತು ಮಳೆಗಾಲ ಕಡಿಮೆ ಆಗೋದರಿಂದ ಅಂಥ ಸಂದರ್ಭಗಳಲ್ಲಿ ನಮಗೆ ಈ ಜಿಗಿ ಹುಳುಗಳ ಸಂಖ್ಯೆಯೂ ಕೂಡ ಗಣನೀಯವಾಗಿ ನಮಗೆ ಈ ಅವರೇನಲ್ಲಿ ಕಾಣಿಸ್ಕೊತದೆ ಅದಲ್ಲದೆ ಈ ದ್ವಿದಳ ಧಾನ್ಯದ ಎಲ್ಲ ತರಕಾರಿಗಳು ಅಥವಾ ಧಾನ್ಯದ ಬೆಳೆಗಳಲ್ಲೂ ಭಾಳ ವೇ ಏನು ಸಾಧಾರಣವಾಗಿ ಸರ್ವೇ ಸಾಧಾರಣವಾಗಿ ಕಾಣಿಸುವಂಥದ್ದು ಅಂತಂದರೆ ನಮ್ಮ ಕಂಬಳಿ ಹುಳ ಅದರಲ್ಲೂ ಈ ಕಪ್ಪು ತಲೆ ಕಂಬ್ಳಿ ಹುಳ ಯಾಕಪ್ಪ ಇದಲ್ದೇ ಕೂಡ ಕೆಂಪು ತಲೆ ಬರುತ್ತೆ ಬಟ್ ಕೆಂಪು ತಲೆ ಹುಳದ ಹಾವಳಿ ನಮ್ಮ ಅವರೇನಲ್ಲಿ ಸಾಂಪ್ರದಾಯಿಕ ಅವರೇನಲ್ಲಿ ಕಡಿಮೆ ಆದರೆ ಇವತ್ತಿನ ದಿನಗಳಲ್ಲಿ ಆ ಸಾಂಪ್ರದಾಯಿಕ ಹಾವರೆ ವರ್ಷ ಪೂರ್ತಿ ಬೆಳೆಯೋದ್ರಿಂದ ಜೂನ್ ಜುಲೈ ಬಿ ತಿಂಗಳಿನಲ್ಲಿ ಬಿತ್ತಿದಾಗ ಅಥವಾ ಕೆಲವೊಂದು ಸಂದರ್ಭದಲ್ಲಿ ಆಗಸ್ಟ್ನಲ್ಲಿ ಬಿತ್ತಿದಾಗಲೂ ಕೂಡ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಇದರ ಹಾವಳಿ ನಮಗೆ ಕಾಣಿಸ್ಕೊತದೆ ಕೆಂಪು ತಲೆ ಕಂಬಳಿ ಹುಳದ್ದು ಇನ್ನು ಈ ಕಾಂಡ ಕುರುಕದ ಸಾರಿ ಕಾಯಿ ಕೊರಕದ ಹುಳುಗಳು ಅಥವಾ ಹೂ ಕೊರಕದ ಹುಳುಗಳು ಹಲವಾರು ನಮ್ಮಲ್ಲಿ ಬರ್ತವೆ ಅವನ್ನೆಲ್ಲ ನಾವು ನಮ್ಮ ತೊಗರಿನಲ್ಲಿ ವಿವರವಾಗಿ ಕಲ್ತುಕೊಳ್ಳೋಣ ಆದರೆ ನಮ್ಮ ಅವರೆಗೆ ವಿಶೇಷವಾಗಿ ಅವರಿಗೆ ಬರುವಂಥದ್ದು ನಮ್ಮ ಅವರೆಯ ಕಾಯಿ ಕೊರಕ ಹುಳ ಅಥವಾ ಹಸಿರು ಹುಳ ನಾವು ಸಾಧಾರಣವಾಗಿ ಜನಸಾಮಾನ್ಯರಾದರಾಯಿತು ಅಥವಾ ನಮ್ಮ ವಿಜ್ಞಾನಿಗಳಾದರೂ ಆಯಿತು ಹಸಿರಿಗೆ ಈ ಅವರೆಗೆ ಬರುವಂಥ ಕಾಯಿ ಕೊರಕ ಹುಳವನ್ನು ಹಸಿರು ಕಾಯಿ ಕೊರಕ ಅಥವಾ ಹಸಿರು ಹುಳ ಅಂತಲೇ ಭಾಳ ವಿಶೇಷವಾಗಿ ಕರೆಯುವಂಥ ಒಂದು ಹುಳ ಇದ್ರ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಈ ಒಂದು ಕೀಟ ನಿರ್ವಹಣೆ ಮಾಡಿದ್ರೆ ನಮಗೆ ಬಹುತೇಕ ಅವರೇ ನಮ್ಮ ಕೈ ಸೇರುತ್ತೆ ಇದನ್ನು ಹುಳಿದು ಇನ್ನು ಬೇರೆ ನಮ್ಮ ಅವರೇನಲ್ಲಿ ಬರುವಂಥ ಪ್ರಮುಖ ಕೀಟಗಳು ಅಂತಂದರೆ ನಮ್ಮ ಕಾಯಿತ್ತಿಗಣೆಗಳು ಇತ್ತೀಚಿನ ದಿನಗಳಲ್ಲಿ ಕಾಯಿತ್ತಿಗಣೆಗಳ ವೈವಿಧ್ಯತೆಯೂ ಹೆಚ್ಚಾಗ್ತಾಯಿದೆ ಮತ್ತು ಅವಳ ಸಂಖ್ಯೆಯೂ ಸಹ ಹೆಚ್ಚಾಗ್ತಾಯಿದೆ ಕೆಲವೊಂದಷ್ಟು ಸಂದರ್ಭದಲ್ಲಿ ಕೆಲವು ಹಿರಿಯ ಕೃಷಿ ತಜ್ಞರು ಹೇಳುವಂಥ ಮಾಹಿತಿ ಏನು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಅವರೇನ ಒಂದೇ ಬೆಳೆಯಾಗಿ ಬೆಳೆಯುವಂಥ ಪರಿಪಾಠ ಹೆಚ್ಚಾಗ್ತದೆ ಭಾಳ ಹಿಂದೆ ಎಲ್ಲ ಏನಿತ್ತು ಅವರೇ ಒಂದು ಅಂತರ ಬೆಳೆ ಜೋಳ ಅಥವಾ ರಾಗಿ ಅಥವಾ ಸಜ್ಜೆ ನಡುವೆ ಒಂದು ಅಂತರ ಬೆಳೆಯಾಗಿ ಇದನ್ನು ಬೆಳೀತಾ ಇದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಅವರೆಯನ್ನೇ ಸಂಪೂರ್ಣವಾಗಿ ಹೊಲ ತುಂಬ ಬೆಳೀತಾ ಇರೋದರಿಂದ ನಮಗೆ ಈ ಒಂದು ಕೀಟಗಳ ಹಾವಣೆ ಅದರಲ್ಲೂ ಪ್ರಮುಖವಾಗಿ ಕಾಯಿ ಕೊರೋವಂಥ ಹುಳುಗಳು ಹೂ ಮೊಗ್ಗು ಕೊರಕುಗಳು ಮತ್ತು ನಮ್ಮ ಈ ಒಂದು ಕಾಯಿ ತೆಗಣಿಗಳ ಹಾವಳಿ ಮತ್ತು ಅವುಗಳ ವೈವಿಧ್ಯತೆ ಹೆಚ್ಚಾಗ್ತಾ ಇದೆ ಅನ್ನುವಂಥ ಒಂದು ಮಾಹಿತಿಯನ್ನು ಅವರು ಹೇಳ್ತಾರೆ ಇವಿಷ್ಟು ನಮ್ಮ ಅವರೇನಲ್ಲಿ ಬರುವಂಥ ಒಂದು ಪ್ರಮುಖ ಕೀಟಗಳು ಇವುಗಳನ್ನು ಇವುಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಇದಲ್ಲದೆ ಕೂಡ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ನಮಗೆ ಏಕೆಂದರೆ ನಮ್ಮ ಸಾಂಪ್ರದಾಯಿಕ ತಳಿನಲ್ಲೂ ಕೂಡ ಮಳೆಗಾಲ ಮುಗಿದ ಮೇಲೆ ಬರುವಂಥ ಒಂದು ಪ್ರಮುಖ ಕೀಟ ಅಂತಂದರೆ ನಮ್ಮ ಕೆಂಪು ನುಷಿ ಕೆಂಪುನುಷಿ ಕೂಡ ಇದಕ್ಕೆ ತೊಂದರೆಯನ್ನು ಕೊಡುತ್ತೆ ಒಣ ಹವೆ ಹೆಚ್ಚಾದಾಗ ಬಿಸಿಲು ಹೆಚ್ಚಾದಾಗ ಅಥವಾ ಮಳೆ ಇಲ್ಲದೆ ಇದ್ದಂಥ ಸಂದರ್ಭಗಳಲ್ಲಿ ಈ ಒಂದು ಕೆಂಪು ನುಷಿಯ ಬಾಧೆ ಕೂಡ ನಮ್ಮ ಈ ಒಂದು ಅವರಿಗೆ ಬಹಳ ಗಣನೀಯ ಸ ಪ್ರಮಾಣದಲ್ಲಿ ಇರ್ತದೆ ಅವರೇನಲ್ಲಿ ಭಾಳ ಪ್ರಮುಖವಾಗಿ ನಾವು ಒಬ್ಬ ಕೇವಲ ಈ ಅಡೆ ಅಡಿಕೆನಲ್ಲಿ ಬರುವಂಥ ಹಸಿರು ಹುಳ ಇಂಗ್ಲೀಷ್ನಲ್ಲಿ ಇದಕ್ಕೆ ಅಡಿಸೂರ ಅಟ್ಕಿನ್ ಸೋನೆ ಅಂತೇಳಿ ಮೇ ಬಿ ನಮ್ಮ ಅದರ ಒಂದು ಅಡಿಕೆನಲ್ಲಿ ಸಾರಿ ಈ ಅವರೇನಲ್ಲಿ ಅದು ಮಾಡುವಂಥ ಒಂದು ಪೌರುಷ ಅಥವಾ ನಷ್ಟಕ್ಕೆ ಅದನ್ನು ಅಡಿಸೂರ ಅಥವಾ ಹಸುರ ಅನ್ನೋ ರೀತಿ ಒಂದು ಹೆಸರನ್ನು ಇಟ್ಟಿದಾರೇನೋ ಅನ್ನೋ ಒಂದು ಅರ್ಥ ಬರುತ್ತೆ ಸಾಧಾರಣವಾಗಿ ಇದೊಂದು ಮಧ್ಯಮ ಗಾತ್ರದ ಒಂದು ಪತಂಗ ಪತಂಗ ಜಾರತಿಗೆ ಸೇರಿದಂಥ ಒಂದು ಈ ಹುಳ ಈ ಹುಳದ ಪತಂಗಗಳು ಕಂದು ಇರ್ತವೆ ಅಳ ಹಳದಿ ಮತ್ತು ಕಂದು ಬಣ್ಣ ಮಿಶ್ರಿತವಾದಂಥದ್ದು ಇದು ಮಧ್ಯ ಮಧ್ಯೆ ಅಲ್ಲೊಂದಷ್ಟು ಇಲ್ಲೊಂದಷ್ಟು ಈ ಕಪ್ಪು ಚಿಕ್ಕಗಳಿರ್ತವೆ ಈ ಒಂದು ಪತಂಗಗಳು ಏನು ಮಾಡ್ತವೆ ಸಾಧಾರಣವಾಗಿ ಎಳೆ ಮೊಗ್ಗುಗಳ ಮೇಲೆ ಅಥವಾ ಹೂವುಗಳ ಮೇಲೆ ಅಥವಾ ಕಾಯಿಗಳ ಮೇಲೆ ಈ ಮೊಟ್ಟೆಗಳನ್ನು ಇಡ್ತವೆ ಒಂದೊಂದೇ ಮೊಟ್ಟೆಗಳನ್ನು ಇವು ಇಟ್ಕೋತಾ ಬರ್ತವೆ ಇವುಗಳು ಸಾಧಾರಣವಾಗಿ ಮೂರರಿಂದ ನಾಲ್ಕು ದಿನಗಳಲ್ಲಿ ಈ ಕಾವಿನ ನಂತರ ಈ ಮರಿಹುಳುಗಳು ನಮಗೆ ಹೊರಬರ್ತವೆ ಈ ಹೊರಬಂದಂಥ ಮರಿಹುಳುಗಳು ಸುಮಾರು ಹದಿನಾಲ್ಕರಿಂದ ಹದಿನೈದು ದಿನಗಳ ಕಾಲ ಈ ಒಂದು ಕಾಯಿಯನ್ನು ಕೋರೆದು ತಿಂತವೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಕಾಯಿಯ ಸಂಪೂರ್ಣವಾಗಿ ಒಳಗಡೆ ಹೋದರೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಕಾಯಿಯಿಂದ ಹೊರಗಿರ್ತವೆ ಅಥವಾ ಈ ಬಹುತೇಕ ಸಂದರ್ಭಗಳಲ್ಲಿ ಒಂದು ಕಾಯಿಯಿಂದ ಹೊಳಗೋಗಿ ಒಂದು ಕಾಳನ್ನು ತಿಂದು ಮತ್ತು ಪಕ್ಕದ ಕಾಳಗೂ ಹೊರಿದು ಹೋಗ್ತವೆ ಕೆಲವು ಹಲವಾರು ಸಂದರ್ಭಗಳಲ್ಲಿ ಪ್ರತಿ ಕಾಳನ್ನು ಅಷ್ಟೇ ಹೊರ್ಗಡೆಯಿಂದಲೇ ತಿನ್ಕೊತನೂ ಹೋಗ್ತವೆ ಹೀಗೆ ಆ ಕಾಯಿಯ ಇದ್ರ ಮೇಲೆ ಇದು ಇದರದೇ ಆದಂಥ ಒಂದು ನಿರ್ದಿಷ್ಟ ಇಲ್ಲ ನಮ್ಮ ಎಲಿಕೋರ್ಪ ಕಾಯಿ ಕೊರಕಕ್ಕೆ ಅದರದೇ ಆದ ಒಂದು ವಿಶೇಷವಾದ ಗುಣಲಕ್ಷಣ ಇದೆ ಆದರೆ ಇದರದಲ್ಲ ಹಾಗಿಲ್ಲ ಎಲ್ಲ ರೀತಿಯಲ್ಲೂ ಕೂಡ ನಾವು ಇದನ್ನು ನೋಡ್ಬೋದು ಈ ಹುಳದ ಹಾಗಿರುತ್ತೆ ಸಾಧಾರಣವಾಗಿ ಹೆಸರು ಬಣ್ಣ ಇದ್ದದ್ದು ಒಂದು ಬೆಳೆದಂಥ ಸಂಪೂರ್ಣ ಬೆಳೆದಂಥ ಒಂದು ಕೀಟ ಸುಮಾರು ಒಂದು ಇಂಚು ಉದ್ದ ಬೆಳೆಯುವಂಥ ಒಂದು ಸಾಧ್ಯತೆ ಇದೆ ಒಂದು ಇಂಚಿನ ಆಸುಪಾಸು ಒಂದು ಸ್ವಲ್ಪ ಒಂದು ಇಂಚಗಿಂತಲೂ ಜಾಸ್ತಿನೇ ಅಂತಲೇ ಹೇಳ್ಬೋದು ಅಷ್ಟು ದೊಡ್ಡದಾಗಿ ಬೆಳೆಯುವಂಥದ್ದು ಆದಷ್ಟು ಹಸಿರು ಬಣ್ಣದಲ್ಲಿರುತ್ತೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಮಾತ್ರ ಅದಕ್ಕೊಂದು ಸ್ವಲ್ಪ ಕಂದು ಬಣ್ಣವೂ ಕೂಡ ಕಂದು ಮಿಶ್ರಿತ ಹಸಿರು ಬಣ್ಣ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಲ್ಲಿ ಈ ಕಂದು ಬಣ್ಣ ನಮಗೆ ನೋಡಲಿಕ್ಕೆ ಕಾಣಿಸುತ್ತೆ ಮತ್ತು ಭಾಳಷ್ಟು ಸಂದರ್ಭಗಳಲ್ಲಿ ಈ ಹುಳದ ಬಣ್ಣ ನಮ್ಮ ಗಿಡದ ಯಾವ ಭಾಗವನ್ನು ತಿಂತು ಅದು ಹೂ ತಿಂತ ಅಥವಾ ಕಾಯಿ ತಿಂತ ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಆ ತಳಿಗಳು ಯಾವುದು ಆ ತಳಿಗಳಲ್ಲಿರುವಂಥ ವೈವಿಧ್ಯತೆ ಮೇಲೆ ಇದರ ದೇಹದ ಬಣ್ಣವು ಸ್ವಲ್ಪ ಆ ಕಡೆ ಈ ಕಡೆ ಬದಲಾಗುವಂಥ ಸಾಧ್ಯತೆಗಳು ಹೆಚ್ಚು ಸಾಧಾರಣವಾಗಿ ಕನಿಷ್ಠ ಅಂದರೂ ಒಂದು ಕಾಯಿಗೆ ಒಂದು ತೂತನ್ನಾದರೂ ಮಾಡಿ ಆ ಕಾಯಿ ಮುಖಾಂತರ ಅದು ಆ ತೂತಿನ ಮುಖಾಂತರ ಒಳಗಡೆಯಿಂದಲೇ ಎಲ್ಲ ಕಾಯಿಗಳನ್ನು ಬೀಜಗಳನ್ನು ಸಹ ತಿನ್ಬೋದು ಕೆಲವೊಂದಷ್ಟು ಸಂದರ್ಭಗಳಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಪ್ರತಿಯೊಂದು ಕಾಳ ಬಿ ಕಾಳಿನ ಜಾಗದಲ್ಲೂ ಇದು ತೂತು ಮಾಡಿ ಹೊರಗಡೆಯಿಂದನೇ ಇದನ್ನು ತಿನ್ಬೋದು ಅಂದರೆ ಆ ಕೀಟಕ್ಕೆ ಯಾವ ರೀತಿಯಾದಂಥ ಒಂದು ಮೂಡಿರುತ್ತದೋ ಅದ್ರ ಮೇಲೆ ಈ ರೀತಿ ಕೆಲಸ ಮಾಡುತ್ತೆ ಅಥವಾ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಹೊರಗಡೆ ಬಿಸಿಲು ಬಹಳ ಇತ್ತು ಅಂದರೆ ಅದು ಹೊರಗೆ ಬರದೇ ಇರ್ಬೋದು ಅಥವಾ ಹೊರಗಡೆ ತುಂಬ ಚಳಿ ಇತ್ತು ಅಂತ ಸಂದರ್ಭದಲ್ಲಿ ಇದು ಒಳಗಡೆನೇ ಹೋಗ್ಬೋದು ಈ ರೀತಿಯಾದಂಥ ಎಲ್ಲ ವಿಧವಾದಂಥ ವೈವಿಧ್ಯತೆಗಳನ್ನು ನಾವು ಈ ಒಂದು ಇದರಲ್ಲಿ ನೋಡಲಿಕ್ಕೆ ನಮಗೆ ಕಾಣಿಸ್ತದೆ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ ಜಗತ್ತಿನ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್ ಉತ್ಪನ್ನಗಳು ಮೂವತ್ಮೂರು ಗಿಡಮೂಲಿಕೆಗಳ ಜಾನುವಾರು ಟಾನಿಕ್ ಧೂತ್ ಪ್ಲಸ್ ಅಧಿಕ ಹಾಲು ಡಿಗ್ರಿ ಮತ್ತು ಫ್ಯಾಟ್ ರಾಸು ಸುಲಭವಾಗಿ ಹಾಲಿಳಿಸುತ್ತದೆ ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ ಕ್ಯಾಲ್ಸಿಯಂ ಜೀವಸತ್ವಗಳು ಖನಿಜಗಳು ಪ್ರೊಬಯೋಟಿಕ್ಸ್ ಇತ್ಯಾದಿ ಹಸು ಎತ್ತು ಎಮ್ಮೆ ಕೋಣ ಹಂದಿ ಕುರಿ ಆಡು ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ ಶ್ರಮಜೀವಿಯಿಂದ ಸರಬರಾಜು ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಚ್ಪೆಟ್ ಉತ್ಪನ್ನಗಳು ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು ಅಧಿಕ ಇಳುವರಿಯ ಹೈಬ್ರಿಡ್ ಎಫ್ ಒನ್ ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ ಗಿಡಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಜೈನ್ಸ್ ಜಗತ್ತಿನ ದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು ಸಮೃದ್ಧ ಇಳುವರಿಗೆ ಜೈನ್ ನೇನ್ ಯಾಲಕ್ಕಿ ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು ಲಕ್ನೋ ಫಾರ್ಟಿ ನೈನ್ ಪೇರಳೆ ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್ ಸಾಧಾರಣವಾಗಿ ಈ ಒಂದು ಕೀಟದ ಹಾವಳಿಯನ್ನು ನಾವು ಶೇಕಡ ಹತ್ತರಷ್ಟು ಹಾನಿ ಇದ್ದರೆ ಇದು ನಮಗೆ ಆರ್ಥಿಕವಾಗಿ ನಷ್ಟ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಹಾಗಾಗಿ ಅದು ಶೇಕಡ ಹತ್ತರಷ್ಟು ಹೂವನ್ನಾಗಲಿ ಅಥವಾ ಕಾಯಿಯನ್ನಾಗಲಿ ಅಥವಾ ಈವನ್ ಮೊಗ್ಗುಗಳನ್ನಾಗಲಿ ಅದು ತೊಂದರೆ ಮಾಡಿದೆ ಅಥವಾ ನಷ್ಟ ಮಾಡಿದೆ ಗಾಯ ಮಾಡಿದೆ ಅಂತಂದರೆ ಆ ಒಂದು ಕ್ಷಣ ನಾವು ಇದನ್ನು ನಿರ್ವಹಣೆ ತಗೊಳ್ಳೋದು ಅನಿವಾರ್ಯ ತಗೊಳ್ಳೇಬೇಕು ನಮ್ಮ ಇಂಗ್ಲೀಷ್ನಲ್ಲಿ ಅದನ್ನು ಇ ಎಲ್ ಎಕನಾಮಿಕ್ ಥ್ರೆ ಶ್ ಲೆವೆಲ್ ಅಂತ ಹೇಳ್ತೀವಿ ಅಂದರೆ ಅದಕ್ಕಿಂತ ಕಡಿಮೆ ಇದರಲ್ಲಿತ್ತು ಅಂತಂದರೆ ಅದನ್ನು ನಾವು ತಡ್ಕೋಬೋದು ನಮ್ಗೆ ಆರ್ಥಿಕವಾಗಿ ಏನು ನಷ್ಟ ಆಗೋದಿಲ್ಲ ಅದಕ್ಕೆ ಏನಾದರೂ ನಾವು ನಿರ್ವಹಣೆ ಮಾಡಲಿಕ್ಕೆ ವೆ ವೆಚ್ಚ ಹೂ ಹಾಕಿದರೆ ಬಂಡವಾಳ ನಮ್ಗೆ ವಾಪಸ್ ಬರೋದಿಲ್ಲ ಆ ಕಾರಣಕ್ಕೋಸ್ಕರ ಶೇಕಡ ಹತ್ತರಷ್ಟು ಹಾನಿವರೆಗೆ ನಾವು ತಡ್ಕೋಬೋದು ಆದ್ದರಿಂದ ಕಡಿಮೆ ಇದ್ದಾಗ ನಾವು ಚಿಂತೆ ಮಾಡೋದು ಬೇಡ ನೈಸರ್ಗಿಕವಾಗಿ ಅದು ನಿಯಂತ್ರಣಕ್ಕೆ ಒಳಗಾಗುತ್ತೆ ಹಾಗಾಗಿ ಇದೊಂದು ಭಾಳ ಪ್ರಮುಖ ಅಂಶ ಬಹಳ ಹಿಂದೆ ನಮ್ಮ ಈ ಐ ಪಿ ಎಮ್ ಕ್ಲಾಸ್ಗಳಲ್ಲಿ ಈ ಬಗ್ಗೆ ನಾವು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಆರ್ಥಿಕ ನಷ್ಟದ ರೇಖೆ ಅಥವಾ ಆರ್ಥಿಕ ಹಾನಿಯ ಮಟ್ಟ ಅಂಥೇಳಿ ಈ ಒಂದು ಹಂತದಲ್ಲಿದ್ದಾಗ ಶೇಕಡ ಹತ್ತರಷ್ಟು ಹಾನಿಯನ್ನು ನಾವು ತಡ್ಕೋಬೋದು ಅದಕ್ಕಿಂತ ಜಾಸ್ತಿ ಆಗೋದಕ್ಕಿಂತ ನಾವು ಇದನ್ನು ತಡಿಬೇಕು ಆ ಕಾರಣಕ್ಕೋಸ್ಕರ ಇದಕ್ಕೊಂದು ಸಮಗ್ರ ನಿರ್ವಹಣಾ ಕ್ರಮಗಳನ್ನು ನಮ್ಮ ತಜ್ಞರು ಅಭಿವೃದ್ಧಿಪಡಿಸಿದ್ದಾರೆ ಅದೇನಪ್ಪ ಅಂತಂದರೆ ನಾವು ಅವರೇ ಬಿತ್ತುವಂಥ ಸಂದರ್ಭಗಳಲ್ಲಿ ಸಾಧಾರಣವಾಗಿ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಬೆಳೆಸ್ತೀವಿ ಅಥವಾ ಇವತ್ತಿನ ದಿನಗಳಲ್ಲಿ ಆ ಸಾಂಪ್ರದಾಯಿಕ ವಿಧಾನದಲ್ಲಿ ವರ್ಷದ ಎಲ್ಲ ಕಾಲಮಾನಲ್ಲೂ ಬೆಳೆದು ಬಿತ್ತೋದಕ್ಕಿಂತ ಮೊದಲು ಆಳವಾಗಿ ಉಳುಮೆ ಮಾಡಿರುವಂಥದ್ದು ಅನಿವಾರ್ಯ ಆಳವಾಗಿ ಉಳುಮೆ ಮಾಡಿರೋದ್ರಿಂದ ಇಂದಿನ ಕಾಲದಲ್ಲಿ ಇದ್ದಂಥ ಇಂದಿನ ಇದರಲ್ಲಿದ್ದಂಥ ಕೋಶಗಳೇನಾದರೂ ಭೂಮಿನಲ್ಲಿದ್ದರೆ ಅವು ಬಿಸಿಲಿಗೆ ಹೊರಬರ್ತವೆ ಅಥವಾ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಇವತ್ತು ದಿನಗಳಲ್ಲಿ ತುಂಬ ಕಡಿಮೆ ಆದರೂ ಬರ್ತವೆ ನಮ್ಮ ಪಕ್ಷಿಗಳು ನಮ್ಮ ಹೊಲ ಇದ್ದಾಗ ನಮ್ಮ ತೋಟಕ್ಕೆ ಬಂದು ನಮ್ಮ ಜಮೀನಿಗೆ ಬಂದು ಮಣ್ಣಲ್ಲಿರುವಂಥ ಈ ಒಂದು ಕೋಶಾವಸ್ಥೆಗಳನ್ನು ಹಾರಿಸ್ಕೊಂಡು ತಿಂತವೆ ಮತ್ತು ಆದಷ್ಟು ಇದರಲ್ಲಿ ಒಂದು ವೈಶಿಷ್ಟ್ಯತೆ ಏನಪ್ಪ ಇದೆ ಅಂತಂದರೆ ಅಲ್ಪಾವಧಿ ತಳಿಗಳು ಮತ್ತು ಸಮಯಕ್ಕೆ ಸರಿಯಾಗಿ ಬಿತ್ತನೆಯನ್ನು ಮಾಡೋದರಿಂದ ಈ ಒಂದು ಕೀಟದ ಹಾವಳಿಯನ್ನು ಭಾಳ ಗಣನೀಯವಾಗಿ ಕಡಿಮೆ ಮಾಡಲಿಕ್ಕೆ ಅವಕಾಶ ಇದೆ ಅಂಥೇಳಿ ಒಂದು ಹಳೆಯ ವಿಜ್ಞಾನ ಮತ್ತು ಇನ್ನೊಂದು ವಿರಳವಾಗಿ ಬಿತ್ತುವಂಥದ್ದು ಅಂದರೆ ಭಾಳ ಹೊತ್ತಾಗಿ ಬಿತ್ತಿ ಹುಳಗಳು ಒಂದಕ್ಕೊಂದು ನೆರಳ ಗಿಡಗಳು ಒಂದಕ್ಕೊಂದು ನೆರಳಿನಲ್ಲಿ ಇರೋದನ್ನು ತಪ್ಪಿಸಿ ಒಂದು ಗಿಡದಿಂದ ಇನ್ನೊಂದು ಗಿಡದ ನಡುವೆ ಭಾಳ ಗಣನೀಯ ಪ್ರಮಾಣದ ಅಂತರವನ್ನು ಈಗೇನು ನಾವು ಶಿಫಾರಸ್ ಮಾಡಿದ್ವಿ ಅದಕ್ಕಿಂತಲೂ ಸ್ವಲ್ಪ ವಿರಳವಾಗಿ ನಾವು ಮಾಡ್ಕೊಳ್ಳೋದ್ರಿಂದ ಅಂದರೆ ಶೇಕಡ ಎಪ್ಪತ್ತರಿಂದ ಎಂಬತ್ತರಷ್ಟು ಗಿಡಗಳನ್ನು ಮಾತ್ರ ನೂರು ಗಿಡಗಳನ್ನು ಹಾಕುವಂಥ ಜಾಗದಲ್ಲಿ ಕೇವಲ ಎಪ್ಪತ್ತರಿಂದ ಎಂಬತ್ತು ಗಿಡಗಳನ್ನಷ್ಟೇ ಹಾಕಿದರೆ ಈ ಒಂದು ಕೀಟವನ್ನು ಭಾಳ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಬಹುದು ಕಾರಣ ಏನಂತಂದರೆ ಈ ಗಿಡ ಒಂದು ಈ ಹುಳ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರ್ಕೊಂಡು ಹೋಗುತ್ತೆ ಎಲೆಗಳು ಅಥವಾ ಮೊಗ್ಗುಗಳು ಕಾಯಿಗಳು ಒಂದಕ್ಕೊಂದು ಕೂಡ್ಕೊಂಡಾಗ ಅವುಗಳ ಮೇಲೆ ಹೋಗುತ್ತೆ ಅದನ್ನು ತಪ್ಪಿಸೋದಕ್ಕೋಸ್ಕರ ನಮಗೆ ಭಾಳ ಅನುಕೂಲ ಆಗುತ್ತೆ ಅಂತೇಳಿ ಈ ಒಂದು ಶಿಫಾರಸನ್ನು ಈ ಬೆಳೆಗೆ ಇದು ಮಾಡಿದ್ದಾರೆ ಅದ್ರ ಜೊತೆಗೆ ಈ ನಮ್ಮ ಅವರೆಯನ್ನು ಬಿತ್ತಿದಾಗ ಹಿಂದೆಲ್ಲ ನಾವು ಅವರೆಯನ್ನು ಅಂತರ ಬೆಳೆಯಾಗಿ ಜೋಳದ ನಡುವೆ ಅಥವಾ ಜೋಳ ಅವರೇನೇ ಬಿತ್ತಿದ್ರು ಮಧ್ಯೆ ಒಂದು ಸಾಲು ಜೋಳ ಅಥವಾ ಎಳ್ಳು ಹುಚ್ಚೆಳ್ಳು ಅಥವಾ ನಮ್ಮ ಸೂರ್ಯಕಾಂತಿ ಈ ಬೆಳೆಗಳನ್ನು ಹಾಕ್ತಾಯಿದ್ರು ಆದರೆ ಇವತ್ತಿನ ದಿನಗಳಲ್ಲಿ ಅವು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಅನಿವಾರ್ಯವಾಗಿ ಈ ಥರದ್ದು ಯಾವುದಾದ್ರೂ ಒಂದು ಬೆಳೆಯನ್ನು ಅದರಲ್ಲೂ ಪ್ರಮುಖವಾಗಿ ನಮ್ಮ ಜೋಳ ಅಥವಾ ಮೆಕ್ಕೆಜೋಳ ಅಥವಾ ಸಜ್ಜೆ ಈ ಬೆಳೆಗಳನ್ನು ಹಾಕೋದ್ರಿಂದ ಅಥವಾ ಸೂರ್ಯಕಾಂತಿ ಬೆಳೆಗಳನ್ನು ಹಾಕೋದ್ರಿಂದ ಏನಾಗುತ್ತೆ ನಮ್ಮ ಪಕ್ಷಿಗಳು ಬಂದು ಅಲ್ಲಿ ಕೂತ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಪಕ್ಷಿಗಳು ಇಲ್ಲಿ ಕೂತ್ಕೊಂಡಾಗ ನಮ್ಮ ಬೆಳೆಯಲ್ಲಿ ಯಾವುದಾದ್ರೂ ಈ ಒಂದು ಹಸಿರು ಹುಳ ಇದೆಯಾ ಇಲ್ವಾ ಅನ್ನೋದನ್ನು ಅವೇ ಅವಲೋಕನ ಮಾಡಿ ಮತ್ತು ಅವುಗಳ ಸ್ನೇಹಿತರುಗಳನ್ನೆಲ್ಲ ಅವು ಕರೆದು ನಮ್ಮ ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಭಾಳ ಸಹಾಯ ಮಾಡ್ತವೆ ನಮಗೆ ಯಾವುದೇ ಕೀಟನಾಶಕಗಳ ಅವಶ್ಯಕತೆ ಬೀಳೋದಿಲ್ಲ ಒಂದು ನೈಸರ್ಗಿಕವಾಗಿ ನಾವು ಕೀಟ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದು ಒಂದು ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ ಇದು ಇದ್ರ ಬೈ ಚಾನ್ಸ್ ಇದನ್ನು ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ಒಣ ಕಟ್ಟಿಗೆಗಳನ್ನು ಬೆಳೆಗಿಂತ ಎತ್ತರದಲ್ಲಿ ಎರಡು ಅಡಿ ಮೂರು ಅಡಿ ಎತ್ತರದಲ್ಲಿ ಅಥವಾ ಈವನ್ ನಾಲ್ಕೈದು ಅಡಿ ಎತ್ತರದಲ್ಲಿ ಈ ಕಟ್ಟಿಗೆಗಳನ್ನು ಕೂಡಿಸೋದ್ರಿಂದ ಕೂಡ ಈ ಪಕ್ಷಿಗಳನ್ನು ನಮ್ಮ ತೋಟಕ್ಕೆ ಕರೆಯೋದಕ್ಕೆ ಅವಕಾಶ ಆಗುತ್ತೆ ಅಲ್ಲಿ ಕೂತ್ಕೊಂಡಾಗ ಅವೇನು ಮಾಡ್ತೇವೆ ಭಾಳ ಸಿಂಹಾವಲೋಕನ ಮಾಡಿ ಎಲ್ಲಿ ಹುಳಗಳಿದ್ದಾವೆ ಅನ್ನೋದನ್ನು ಅವುಗಳನ್ನು ಹಾರಿಸ್ಕೊಂಡು ತಗೊಂಡು ಹೋಗ್ತೇವೆ ಅದ್ರ ಜೊತೆಗೆ ಈ ರಾಸಾಯನಿಕಗಳನ್ನು ನಾವು ಬಳಸ್ತೇ ಹೋದಂಥ ಸಂದರ್ಭಗಳಲ್ಲಿ ನೈಸರ್ಗಿಕವಾಗಿ ನಮ್ಮ ಪರಿಸರದಲ್ಲಿ ಇವುಗಳ ಜೈವಿಕ ಶತ್ರುಗಳಾದ ನಾವು ಈಗಾಗಲೇ ಹಲವಾರು ಇದರಲ್ಲಿ ಕಲ್ತಿದ್ದೀವಿ ಈ ಬ್ರಖಾನ್ ಹ್ಯಾಬಿಟಾರ್ ಇರ್ಬೋದು ಅಥವಾ ಹಸಿರು ಸಿಂಹ ಇರ್ಬೋದು ಅಥವಾ ನಮ್ಮ ಸ್ಟಿಂಕ್ ಬಗ್ಗಳು ಹಲವಾರು ಜಾತಿಯ ಈ ಒಂದು ಮಾಂಸಾಹಾರಿ ತೆಗ್ಣಿಗಳಿದ್ದಾವೆ ಅವುಗಳು ಕೂಡ ಭಾಳಷ್ಟು ಹೆಚ್ಚಾಗ್ತವೆ ಅವುಗಳ ಜೊತೆಗೆ ಇರುವೆ ಮತ್ತು ಕೆಲವೊಂದಷ್ಟು ನಮ್ಮ ಜೇಡಗಳು ಕೂಡ ನಮ್ಮ ಈ ಒಂದು ಬೆಳೆ ಪರಿಸರದಲ್ಲಿ ಅಭಿವೃದ್ಧಿ ಹೊಂದಿ ಈ ಕೀಟಗಳ ನಿರ್ವಹಣೆಗೆ ಬಾಳೆ ನಮ್ಮ ಸಹಾಯ ಮಾಡ್ತವೆ ಅವುಗಳನ್ನು ಬಳಸ್ಕೋಬೋದು ಮತ್ತು ಈ ಪತಂಗ ರಾತ್ರಿ ವೇಳೆ ನಾವು ಬೆಳಕನ್ನು ಹರಿಸಿದಾಗ ಬೆಳಕಿಗೆ ಆಕರ್ಷಿತವಾಗ್ತದೆ ಹಾಗಾಗಿ ಈ ಬೆಳಕಿಗೆ ಆಕರ್ಷಿತವಾಗುವಂಥ ಗುಣ ಈ ಒಂದು ಪತಂಗಕ್ಕೆ ಇರೋದರಿಂದ ಎಕರೆಗೆ ಒಂದು ಬೆಳಕಿನ ಬಲೆಯನ್ನು ಹಾಕಿದರೆ ನಮಗೆ ನಮ್ಮ ಪರಿಸರದಲ್ಲಿ ಈ ಒಂದು ಪತಂಗದ ಚಟುವಟಿಕೆ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಅದೇ ಒಂದು ಬೆಳಕಿನ ಬೆಲೆಗಳನ್ನು ಎಕರೆಗೆ ನಾಲ್ಕರಷ್ಟು ಪ್ರಮಾಣದಲ್ಲಿ ಜಾಸ್ತಿ ಮಾಡ್ತು ಅಂತಂದರೆ ನಮಗೆ ಈ ಒಂದು ಪತಂಗವನ್ನು ನೈಸರ್ಗಿಕವಾಗಿ ಯಾವುದೇ ರಾಸಾಯನಿಕಗಳನ್ನು ಬಳಸ್ಕೊಳ್ಳದೆ ಅಥವಾ ಹೆಚ್ಚಿನ ವೆಚ್ಚವಿಲ್ಲದೆ ಭಾಳ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ನಮಗೆ ಸಹಾಯ ಆಗ್ತದೆ ಅದರ ಜೊತೆ ಈ ಒಂದು ಜೈವಿಕ ನಿಯಂತ್ರಣದಲ್ಲಿ ನಮಗೆ ಗೊತ್ತಿರುವಂಥ ಅತ್ಯಂತ ಪ್ರಮುಖವಾದಂಥ ಅಂಶ ಅಂದರೆ ಈ ಒಂದು ಕೀಟ ತತ್ತಿ ನಾಶಕ ಅಥವಾ ತತ್ತಿ ಪರತಂತ್ರ ಜೀವಿ ಅಥವಾ ಮೊಟ್ಟೆ ಪರತಂತ್ರ ಜೀವಿ ಟ್ರೈಕೋಗ್ರಾಮ ಕಿಲೋನೀಸ್ ನಾನು ಈಗಾಗಲೇ ಬಳಸ್ತಲ್ಲ ನಿಮಗೆ ಹೇಳಿರುವ ಹಾಗೆ ನಮ್ಮ ಏನು ಕೀಟನಾಶಕ ಪರತಂತ್ರ ಜೀವಿ ಪ್ರಯೋಗಾಲಯ ಮಂಡ್ಯದಲ್ಲಿರ್ಬೋದು ಅಥವಾ ದಾವಣಗೆರೆ ಇರ್ಬೋದು ದಾವ ಧಾರವಾಡ ಇರ್ಬೋದು ಅಥವಾ ಬೈಲೊಂಗ್ಲೆ ಇರ್ಬೋದು ಅಥವಾ ಗಂಗಾವತಿ ಇರ್ಬೋದು ಇಲ್ಲೆಲ್ಲ ಇದರಲ್ಲಿ ಇದು ಇತ್ತೀಚಿನ ದಿನಗಳಲ್ಲಿ ಇತ್ತೀಚೆಗೆ ನಮ್ಮ ಚಾಮರಾಜನಗರದಲ್ಲೂ ಕೂಡ ಓಪನ್ ಮಾಡಬೇಕು ಅಂತ ಹೇಳಿ ಇನ್ನು ಎಲ್ಲಿ ಲಭ್ಯ ಇದೆಯೋ ಅಥವಾ ಎಲ್ಲಿ ತಮ್ಮ ಹತ್ತಿರದ ಕೃಷಿ ಇಲಾಖೆಯ ಪರತಂತ್ರ ಜೀವಿ ಪ್ರಯೋಗಾಲಯದಲ್ಲಿ ವಿಚಾರಿಸಿ ಅವರು ತಮ್ಮ ಕ್ಷೇತ್ರದಲ್ಲಿ ಇಲ್ಲ ಅಂದರೆ ಪಕ್ಕದ ನಿಯರೆಸ್ಟ್ ಡಿಸ್ಟಿಕ್ಕಿಂದ ತಮಗೆ ತರಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಇದು ಕೂಡ ಭಾಳ ಅತ್ಯಂತ ಪರಿಣಾಮಕಾರಿಯಾದಂಥ ವಿಧಾನ ಹೂ ಬರ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಸುಮಾರು ಮೂವತ್ತೈದರಿಂದ ನಲ್ವತ್ತು ಅಥವಾ ಐವತ್ತು ದಿನಗಳ ಐವತ್ತರಿಂದ ಅರುವತ್ತು ದಿನಗಳ ಅಂತರದಲ್ಲಿ ಕನಿಷ್ಠ ಒಮ್ಮೆ ಎರಡು ಬಾರಿ ಇದನ್ನು ನಾವು ಬಿಟ್ಟುಬಿಟ್ರೆ ನಮ್ಮ ಪರಿಸರದಲ್ಲಿ ಅವೇ ಅಭಿವೃದ್ಧಿಯಾಗಿ ನಮಗೆ ಈ ಒಂದು ಕೀಟವನ್ನು ನಿರ್ವಹಣೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಇನ್ನು ಜೈವಿಕವಾಗಿ ಇದನ್ನು ನಿರ್ವಹಣೆ ಮಾಡೋದಕ್ಕೆ ನಮ್ಮಲ್ಲಿ ಲಭ್ಯ ಇರುವಂಥದ್ದು ಅಂತಂದರೆ ನಮ್ಮ ಬ್ಯಾಸಲಸ್ ತುರಂಜಿಯನ್ಸಿಸ್ ಡೈಪೆಲ್ ಅನ್ನೋ ಹೆಸರಿನಲ್ಲಿ ನಮ್ಮಲ್ಲಿ ಮಾರ್ಕೆಟಿನಲ್ಲಿ ಸಿಗ್ತಾ ಇದೆ ಈ ಒಂದು ಕೀಟನಾಶಕವನ್ನು ಕನಿಷ್ಠ ಒಂದು ಎಮ್ ಎಲ್ ಗರಿಷ್ಠ ಎರಡು ಎಮ್ ಎಲ್ ಎರಡು ಎಮ್ ಎಲ್ಗಿಂತ ಜಾಸ್ತಿ ಹೋಗುವುದು ಸ್ವಲ್ಪ ವೆಚ್ಚದಾಯಕ ಆಗುತ್ತೆ ಹಾಗಾಗಿ ಕನಿಷ್ಠ ಒಂದು ಎಮ್ ಎಲ್ ಗರಿಷ್ಠ ಎರಡು ಎಮ್ ಎಲ್ ಮಳೆ ಬಂದಂಥ ಸಂದರ್ಭದಲ್ಲಿ ಅಥವಾ ಬಿಸಿಲು ಜಾಸ್ತಿ ಇದೆ ಮಳೆ ಬಿಸಿಲು ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಇದು ಭಾಳ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಇದು ಈ ಒಂದು ಕೀಟನಾಶಕವನ್ನು ಸಿಂಪಡಿಸಿದ ಮೇಲೆ ಈ ಒಂದು ಹುಳಗಳು ಆ ಒಂದು ಬೆಳೆಯನ್ನು ಅಥವಾ ನಮ್ಮ ಕಾಯಿಗಳು ಹೂಗಳನ್ನು ತಿಂದಾಗ ಈ ಒಂದು ಬ್ಯಾಸಲಸ್ ತುರಿಂಜಿಯನ್ಸಿಸ್ ಅಥವಾ ಬ್ಯಾಕ್ಟೀರಿಯಾ ದುಂಡಾಣು ಆ ಹುಳಗಳ ಹೊಟ್ಟೆ ಒಳಗೆ ಹೋಗ್ತದೆ ಹೊಟ್ಟೆ ಒಳಗೆ ಹೋದದ್ದು ಆ ಹುಳಗಳನ್ನು ಕೊಂದ ಹಾಕ್ತದೆ ನೈಸರ್ಗಿಕ ಮತ್ತು ಅವು ಕೊಂದದ್ದೂ ಕೂಡ ಸತ್ತಂಥ ಒಂದು ಹುಳಗಳು ಬೇರೆ ಇನ್ನೊಂದಷ್ಟು ಹುಳಗಳಿಗೆ ಈ ಒಂದು ದುಂಡಾಣು ರೋಗವನ್ನು ಹರಡೋದರಿಂದ ಅತ್ಯಂತ ಪರಿಣಾಮಕಾರಿಯಾಗಿ ನಮಗೆ ನಿರ್ವಹಣೆಯನ್ನು ಹೊಂದಲಿಕ್ಕೆ ಅವಕಾಶ ಇದೆ ಇವ್ಯಾವುದೂ ನಮಗೆ ಲಭ್ಯ ಇಲ್ಲ ತಟ್ಟಂಥೇಳಿ ಹುಳಗಳ ಸಂಖ್ಯೆ ಆರ್ಥಿಕ ಮಟ್ಟಕ್ಕಿಂತ ಜಾಸ್ತಿ ಆಯಿತು ಅಂತದ ಸಂದರ್ಭದಲ್ಲಿ ನಾವು ಪೂರ್ವ ನಿಯೋಜಿತವಾಗಿ ನಮ್ಮ ಈ ಬೇವಿನ ಎಣ್ಣೆ ಅಥವಾ ಅಜರ್ಡೆಕ್ ವಾರಕ್ಕೆ ಹೂ ಬರೋದಕ್ಕಿಂತ ಅಥವಾ ಮೊಗ್ಗು ಕಟ್ತಾ ಇದೆ ಕುಡಿ ಬರ್ತಾ ಇದೆ ಹೂ ಬರುತ್ತೆ ಇನ್ನೇನು ಅನ್ನುವಂಥ ಸಂದರ್ಭ ಸುಮಾರು ಐವತ್ತೈದರಿಂದ ಅರುವತ್ತು ದಿನಗಳ ಅಂತರದಲ್ಲಿ ಐ ದಿನ ಮೊದಲನೇ ಸಿಂಪಣೆಯಾಗಿ ಒಂದು ಅಥವಾ ವಾರ ಅಥವಾ ಹತ್ತು ದಿನಗಳ ಅಂತರದಲ್ಲಿ ಕನಿಷ್ಠ ಎರಡರಿಂದ ಮೂರು ಸಿಂಪಣೆಗಳನ್ನು ಮಾಡಿಕೊಂಡ್ರೆ ಈ ಒಂದು ಪತಂಗಗಳು ನಮ್ಮಲ್ಲಿ ಮೊಟ್ಟೆ ಇಡುವಂಥ ಸಾಮರ್ಥ್ಯವನ್ನು ಅಥವಾ ಆಸ ಆಸಕ್ತಿಯನ್ನು ತೋರಿಸೋದಲ್ಲೇ ಏಕೆಂದರೆ ಅದರಲ್ಲಿರುವಂಥ ಈ ವಾಸನೆಯಿಂದ ಅವುಗಳು ಅಲ್ಲಿ ದೂರ ಪಲಾಯನ ಮಾಡ್ತವೆ ಆ ಒಂದು ವೈಶಿಷ್ಟ್ಯತೆ ನಮಗಿರುತ್ತೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಇವು ಸಿಂಪಣೆ ಮಾಡಿದ ಮೇಲೂ ಮೊಟ್ಟೆ ಅಥವಾ ಸಿಂಪಡಣೆ ಮಾಡೋದಕ್ಕಿಂತ ಮೊದಲೇ ಮೊಟ್ಟೆ ಇಟ್ಬಿಟ್ಟಿದ್ರೆ ಆಮೇಲಿಂದ ಬಂದಂಥ ಮರಿ ಹುಳುಗಳು ಆ ಎಲೆಯನ್ನು ಅಥವಾ ಕಾಯಿಯನ್ನು ಅಥವಾ ಮೊಗ್ಗನ್ನು ತಿನ್ನೋದಕ್ಕೆ ಸ್ವಲ್ಪ ಇಂದುಮುಂದು ನೋಡಿ ನಷ್ಟ ಉಂಟಾಗ್ತದೆ ಇದು ಒಂದು ಅತ್ಯಂತ ಪರಿಣಾಮಕಾರಿ ಇನ್ನೇನಾದರೂ ನಾವು ಈ ಒಂದು ಬೆಳೆ ಇರುವಂಥ ಸಂದರ್ಭಗಳಲ್ಲಿ ಅದು ವಿಶೇಷವಾಗಿ ಹೂ ಬರುವಂಥ ಸಂದರ್ಭಗಳಲ್ಲಿ ಮಳೆ ಮೋಡದ ವಾತಾವರಣ ಇದ್ದರೆ ಏಕೆಂದರೆ ಆ ಸಂದರ್ಭಕ್ಕೆ ನಮಗೆ ಹಿಂಗಾರು ಬಂದಿರುತ್ತೆ ಹಿಂಗಾರು ಬಂದಂಥ ಸಂದರ್ಭಗಳಲ್ಲಿ ಏನಾದ್ರೂ ಮಳೆ ಮೋಡದ ವಾತಾವರಣ ಇತ್ತು ತುಂತುರು ಹನಿ ಇತ್ತು ಅಂದರೆ ಅಂಥ ಸಂದರ್ಭಗಳಲ್ಲಿ ನಮ್ಮ ಜೈವಿಕ ರೋಗಕಾರಿ ಶಿಲೀಂಧ್ರಗಳಾದ ನಮ್ಮ ಮೆಟ್ರೈಸಿಯಂ ಅನೇಸೋಪ್ಲಿಯೇ ಇರ್ಬೋದು ಅಥವಾ ಮೆಟ್ರೈಸಿಯಂ ರಿಲೇ ಇರ್ಬೋದು ಅಥವಾ ಬಿವೇರಿಯಾ ಬಸ್ ಯಾನ ಇರ್ಬೋದು ಇವತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅಥವಾ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಕೃಷಿ ವಿಜ್ಞಾನ ಕೇಂದ್ರಗಳ ಬಹುತೇಕ ಕೇಂದ್ರಗಳಲ್ಲಿ ನಮಗೆ ಇವತ್ತು ಮಾರಾಟಕ್ಕೆ ಲಭ್ಯ ಇದೆ ಕೃಷಿ ಇಲಾಖೆಯಲ್ಲೂ ಕೂಡ ಹಲವಾರು ಕೇಂದ್ರಗಳಲ್ಲಿ ಇವು ನಮಗೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇವು ಮಾರಾಟಕ್ಕೆ ಲಭ್ಯ ಇದ್ದಾವೆ ಇವುಗಳನ್ನು ಇದು ಮಾಡ್ಬೋದು ಅದ್ರ ಜೊತೆಗೆ ಮಾರ್ಕೆಟ್ನಲ್ಲೂ ಭಾಳಷ್ಟು ಕಂಪನಿಗಳು ಇವನ್ನು ಉತ್ಪಾದನೆ ಮಾಡಿ ಮಾಡ್ತಾಯಿದ್ದಾವೆ ನಮ್ಮ ಫಾರ್ಮ್ ಟಿ ವಿ ಬಳಗದ ಯಾರು ಫ್ಯೂಚರ್ ಬಯೋಟೆಕ್ ಅವರಲ್ಲೂ ಕೂಡ ಈ ಒಂದು ಮೆಟ್ರೈಸಿಯಂ ಅಥವಾ ಬಿವೇರಿಯಾ ಒಂದು ಕೀಟನಾಶಕಗಳು ಲಭ್ಯ ಇದ್ದಾವೆ ಇವುಗಳನ್ನು ಬಳಸ್ಕೊಂಡು ಕೂಡ ತಾವು ನಿರ್ವಹಣೆಯನ್ನು ಮಾಡಬಹುದು ಅತಿ ಅನಿವಾರ್ಯ ಅಂದ ಸಂದರ್ಭಗಳಲ್ಲಿ ಕಡೆಯದಾಗಿ ನಮ್ಮ ಕಡೆಯ ಅಸ್ತ್ರ ಸಮಗ್ರ ಪೀಡ ನಿರ್ವಹಣೆಯಲ್ಲಿರುವಂಥದ್ದು ಕೀಟನಾಶಕಗಳು ಕೀಟನಾಶಕಗಳಲ್ಲೂ ಆ ಒಂದು ಬೆಳೆಯ ಹಂತ ನೋಡಿಕೊಂಡು ಆಗಿನ್ನು ಹೂಗಳು ಆರಂಭ ಇದೆ ಅಂದಾಗ ಈ ಕೀಟರೋಗಕಾರಿ ಅಥವಾ ಮೊಟ್ಟೆ ತತ್ತಿಹಾರಿ ಕೀಟನಾಶಕವಾದಂಥ ನಮ್ಮ ಪ್ರೊಫೆನಫಾಸನ್ನು ಬಳಸುವಂಥದ್ದು ಅತ್ಯಂತ ಪರಿಣಾಮಕಾರಿಯಾದಂಥ ವಿಧಾನ ಏಕೆಂದರೆ ಇದು ಮೊಟ್ಟೆಗಳ ಹಂತದಲ್ಲಿ ಕೀಟಗಳನ್ನು ನಿರ್ವಹಣೆ ಮಾಡೋದರಿಂದ ಭಾಳ ಪರಿಣಾಮಕಾರಿಯಾಗಿ ಇದನ್ನು ನಿರ್ವಹಣೆಬೋದು ಅದು ಬೈ ಚಾನ್ಸ್ ಅದು ಸಿಗಲಿಲ್ಲ ಅಂದರೆ ಇನ್ನೂ ಅತ್ಯಂತ ಪರಿಣಾಮಕಾರಿಯಾದ್ರೆ ನಮ್ಮ ಎಮ್ ಎಮ್ ಎಕ್ಟಿನ್ ಬೆನ್ಝೋಯೇಟು ಇತ್ತೀಚಿನ ದಿನಗಳಲ್ಲಿ ಎಮ್ ಎಮ್ ಜೊತೆಗೆ ಒಂದು ಗ್ರೋತ್ ರೆಗ್ಯುಲೇಟರನ್ನು ಸೇರಿಸಿ ನೌಲುರಾನನ್ನು ಸೇರಿಸಿ ಒಂದು ಪ್ರಾಡಕ್ಟ್ ಕೂಡ ಕೂಡ ಬರ್ತಾ ಇದ್ದಾವೆ ಅದನ್ನು ಪ್ರತಿ ಲೀಟ್ರ್ ನೀರಿಗೆ ಎರಡು ಎಮ್ ಎಲ್ ಹಾಕಿ ಬಳಸೋದು ಕೂಡ ಅತ್ಯಂತ ಪರಿಣಾಮಕಾರಿಯಾದಂಥ ವಿಧಾನ ಅದು ಬಿಟ್ಟರೆ ಕಟ್ಟಕಡೆಯದಾಗಿ ನಮ್ಮ ಸ್ಪೈನೋಸ್ಯಾಡ್ ಇರ್ಬೋದು ಸ್ವಲ್ಪ ತುಟ್ಟಿ ಅಥವಾ ನಮ್ಮ ಕ್ಲೋರಾಂಟ್ರಿನಿ ಪ್ರೋಲ್ ಇರ್ಬೋದು ಅಥವಾ ಇಂಡಾಕ್ಸಕೋರವ್ ಇರ್ಬೋದು ಅಥವಾ ಸ್ಪೈನಾಟೊರಾಮ್ ಇರ್ಬೋದು ಈ ಒಂದು ಕೀಟನಾಶಕಗಳನ್ನು ಅವುಗಳ ಶಿಫಾರಸು ಪ್ರಮಾಣ ಪಾಯಿಂಟ್ ತ್ರೀಯಿಂದ ಗರಿಷ್ಠ ಪಾಯಿಂಟ್ ತ್ರೀ ಕ್ಲೋರಾನ್ಟ್ರಿ ಪ್ರೋ ಸ್ಪೈನೊಸ್ಯಾಡ್ ಅಥವಾ ಇವುಗಳನ್ನು ಪಾಯಿಂಟ್ ತ್ರೀ ಎಮ್ ಅನ್ನು ಬಳಸೋದು ಅತ್ಯಂತ ಪರಿಣಾಮಕಾರಿ ಅದೇ ರೀತಿ ನಮ್ಮ ಇಂಡಾಕ್ಸ ಕಾರಬ ಆದರೆ ಅದು ಪಾಯಿಂಟ್ ಫೈವ್ ಎಮ್ ಎಲ್ ಅರ್ಧ ಎಮ್ ಎಲ್ ಪ್ರತಿ ಲೀಟ್ರಿಗೆ ಅಥವಾ ನಮ್ಮ ಸ್ಪೈನಟ ರಾಮ್ ಆಯಿತು ಅಂತಂದರೆ ಒಂದು ಎಮ್ ಎಲ್ ಈ ಒಂದು ಕೀಟನಾಶಕಗಳನ್ನು ಬಳಸೋದ್ರಿಂದ ಭಾಳ ಅತ್ಯಂತ ಪರಿಣಾಮಕಾರಿಯಾಗಿ ಈ ಒಂದು ಕೀಟನಾಶಕನ್ನು ರಾಸಾಯನಿಕ ಕೀಟನಾಶಕಗಳನ್ನು ಬಳಸ್ದಾಗ ಒಂದು ಎಚ್ಚರಿಕೆಯನ್ನು ಗಳಿಸ್ಬೇಕು ಗಮನಿಸಬೇಕು ಅನ್ನೋದರೆ ಕನಿಷ್ಠ ಹತ್ತರಿಂದ ಹದಿನೈದು ದಿನ ನಾವು ಈ ಕಾಯಿಗಳನ್ನು ಕೀಳಬಾರ್ದು ಕಾಯಿ ಕೀಳೋದಕ್ಕೆ ಇನ್ನೂ ಹೊತ್ತು ಹದಿನೈದು ದಿನಗಳಿದ್ದಾವೆ ಅಂದಾಗ ಈ ಒಂದು ಕೀಟನಾಶಕವನ್ನು ಸಿಂಪಡಣೆ ಮಾಡಬೇಕು ಅಥವಾ ಕೀಟನಾಶಕ ಸಿಂಪರಣೆ ಮಾಡಿದಾಗ ಕಾಯಿ ಕೀಳೋದಕ್ಕೆ ಅವಾಯ್ಡ್ ಮಾಡಬೇಕು ಹಸಿರುಕಾಯಿಗಳನ್ನು ಅವಾಯ್ಡ್ ಮಾಡಿ ಕಾಳುಗಳಿಗೆ ನಾವು ಬದಲಾಗುವಂಥದ್ದು ಅತ್ಯಂತ ಪರಿಣಾಮಕಾರಿಯಾದಂಥ ವಿಧಾನ ಮತ್ತು ರಾಸಾಯನಿಕ ಕೀಟನಾಶಕಗಳನ್ನು ಬಳಸಿದಾಗ ಒಂದು ಇನ್ನೊಂದು ಎಚ್ಚರಿಕೆ ವಹಿಸಬೇಕಾದದ್ದೇನು ಅಂದರೆ ಒಂದೇ ಜಾತಿಗೆ ಸೇರಿದ ಅಥವಾ ಒಂದೇ ಕೀಟನಾಶಕವನ್ನು ಪದೇ ಪದೇ ಎರಡನೇ ಬಾರಿಗೆ ಬಳಸೋದನ್ನು ನಾವು ಅವಾಯ್ಡ್ ಮಾಡಬೇಕು ಇಂದಿನ ಕೀಟನಾಶಕ ಮತ್ತು ಈಗ ಬರುವಂಥ ಕೀಟನಾಶಕ ಬದಲಾಗುವಂಥದ್ದು ಒಂದು ಗಮನವನ್ನು ವಹಿಸಿದ್ರೆ ಈಗಾಗಲೇ ನಾವು ಭಾಳಷ್ಟು ಸಲ ಈ ಬಗ್ಗೆ ವಿವರವಾಗಿ ತಿಳ್ಕೊಂಡಿದ್ದೀವಿ ಈ ರೀತಿ ಮಾಡೋದರಿಂದ ಈ ಒಂದು ಅವರೆಯ ಹಸಿರು ಕೀಟವನ್ನು ನಾವು ಭಾಳ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ ಇದಲ್ಲದೇನೂ ಕೂಡ ಅವರೇನಲ್ಲಿ ಬರುವಂಥ ನಮ್ಮ ಏನು ಇತರ ಕಾಯಿ ಕೊರೆಯುವಂಥ ಅಥವಾ ಹೂವು ಕೊರೆಯುವಂಥ ಮಗು ಕೊರೆಯುವಂಥ ಹುಳುಗಳಲ್ಲಿ ನಮ್ಮ ಚುಕ್ಕೆ ಕಾಯಿ ಕೊರಕಾಯಿ ಇರ್ಬೋದು ಅಥವಾ ನಮ್ಮ ಎಲಿಕೋರ್ಪ ಆರ್ಮಿ ಜ್ವರ ಇರ್ಬೋದು ಅಥವಾ ಮರುಕ ಇದು ಚುಕ್ಕೆಕಾಯಿರ್ತು ಈ ಈ ಒಂದು ಕೀಟಗಳನ್ನು ಕೂಡ ಈ ಒಂದು ರಾಸಾಯನಿಕಗಳು ಭಾಳ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ತವೆ ಮತ್ತು ಬೆಳಕಿನ ಬೆಲೆಗಳಿಗೂ ಕೂಡ ಇವು ಆಕರ್ಷಿತ ಆಗ್ತವೆ ಮತ್ತು ನಮ್ಮ ಬಿ ಟಿ ಈ ಎಲ್ಲ ಒಂದು ಕಾಯಿ ಹುಳುಗಳನ್ನು ಭಾಳ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ನಮಗೆ ಸಹಾಯ ಆಗ್ತದೆ ಹಾಗಾಗಿ ಅವುಗಳ ಬಗ್ಗೆ ಇನ್ನು ವಿಶೇಷವಾಗಿ ತಿಳ್ಕೊಳ್ಳೋದು ಬೇಡ ನಮ್ಮ ಆದ್ಯತೆ ಕೇವಲ ನಮ್ಮ ಹಸಿರು ಹುಳಕ್ಕಷ್ಟೇ ಇತ್ತು ಅಂತಂದ್ರೆ ಅವುಗಳ ಜೊತೆ ಈ ಹುಳಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ